अंकल इन्ना निद्दे मुड़ल इदिरा। हाय हेलो गुड मॉर्निंग स्नेहितरे एल्लरिगू नमस्कार एल्ला सूपर नम्म हुलिगे ಒಂಚೂರು ಮಾಡಿಫಿಕೇಶನ್ ಮಾಡಬೇಕಿವತ್ತು. ಸೊ ನಮ್ಮ ಹುಲಿಗೆ ಇವಾಗ ಜಸ್ಟ್ ಎಕ್ಸಾಸ್ಟ್ ಹಾಕಿದ್ದೀವಿ ಅಷ್ಟೇ, ಅಂದರೆ ಇದು ಆರೋ, ಇದು ಬಂದು 3-4 ಸಿಸ್ಟಮು. 3-4 ಸಿಸ್ಟಮ್ ಅಂದರೆ ಏನು ಗೊತ್ತಾ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಇಂಜಿನ್, ಇದ್ರ ಹೆಡರ್ಸ್ ಅಂತಾರೆ ಇದನ್ನು. ಸೊ ಇಂಜಿನ್ ಸಿಲಿಂಡರ್ ಹೆಡ್ಡಿಂದ ಬಂದರೆ ಅದು ಫುಲ್ ಸಿಸ್ಟಮ್ಮು. ಸೊ ಈ ಹೆಡರ್ಸ್ ಬಂದು ಸ್ಟಾಕು, ಗಾಡಿಲೇ ಬರೋದು ಒರಿಜಿನಲಾಗೆ. ಸೊ ಇದು ಇಲ್ಲಿವರೆಗೂ ಬರುತ್ತೆ. ಈ ಕೆಳಗಡೆ ನೋಡ್ತಾ ಇದ್ದೀರಾ ನೀವು ಈ ಪೀಸು, ಇಲ್ಲಿಂದ ಕನೆಕ್ಟ್ ಮಾಡಿರೋದು ಎಕ್ಸಾಸ್ಟ್ ಇದು. ಇದು 3/4 ಅಂತಾರೆ ಇದನ್ನ. ಏನಕ್ಕೆ ಅಂದರೆ ಇಲ್ಲೊಂದು ಕ್ಯಾಟ್ ಬಾಕ್ಸು ಎಂಡ್ ಮಫ್ಲರ್ ದೊಡ್ಡದಾಗಿ ಬರುತ್ತೆ ಸ್ಟಾಕಲ್ಲಿ, ಅದನ್ನು ತೆಗೆದು ನಾವು ಈ ಪೈಪ್ ಹಾಕ್ತೀವಿ. ಇದು ಬಂದು ಲಿಂಕ್ ಪೈಪ್, ಇದು ಮಿಡ್ ಪೈಪು, ಇದು ಬಂದು ಎಂಡ್ ಕ್ಯಾನು. ಸೊ ಬರೀ ಎಂಡ್ ಕ್ಯಾನ್ ಹಾಕಿದ್ರೆ ಸ್ಲಿಪ್ ಆನು, ಎಂಡ್ ಕ್ಯಾನ್ ವಿತ್ ಮಿಡ್ ಪೈಪು. ಇದು 3/4 ಸಿಸ್ಟಮ್ ಅಂದರೆ ಇದು ಕ್ಯಾಟ್ ಡಿಲೀಟ್ ಅಂತಾರೆ. ಇವಾಗ ಕೆಳಗಡೆ ಬಾಕ್ಸ್ ಇರಲ್ಲ. ಸೊ ತುಂಬ ಇದೆ ಎಕ್ಸಾಸ್ಟ್ ಬಗ್ಗೆ ಆ್ಯಕ್ಚುಲಿ. ಸೊ ನಾವು ಬರೀ ಎಕ್ಸಾಸ್ಟ್ ಹಾಕಿರೋದಷ್ಟೇ ಇವಾಗ. ಬರೀ ಎಕ್ಸಾಸ್ಟ್ ಹಾಕಿದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಫಸ್ಟ್ ಕೆಲಸ ನೀವು ಎಕ್ಸಾಸ್ಟ್ ಹಾಕಿದ್ರೆ ಏರ್ ಫಿಲ್ಟ್ರ್ ಕೂಡ ಚೇಂಜ್ ಮಾಡಬೇಕು. ಏನಕ್ಕೆ ಅಂದರೆ ಇದು ಫ್ರೀ ಫ್ಲೋ ಎಕ್ಸಾಸ್ಟ್, ಇವಾಗ ಇದಕ್ಕೇನು ಅಡೆತಡೆ ಇಲ್ಲ, ಇಂಜಿನಿಂದ ಡೈರೆಕ್ಟಾಗಿ ಆಚೆ ಹೋಗುತ್ತೆ ಫುಲ್ ಗ್ಯಾಸ್ ಎಲ್ಲ. ಸೊ ಆ ಕ್ಯಾಟ್ ಬಾಕ್ಸು, ಎಂಡ್ ಮಫ್ಲರು ಅದೆಲ್ಲ ಏನೂ ಇಲ್ಲ, ಇವಾಗ ಅಡ್ಡನೇ ಇಲ್ಲ, ಇಂಜಿನ್ಗೆ ಡೈರೆಕ್ಟಾಗಿ ಆಚೆ ಹೊಡಿತಾ ಇದೆ. ಸೊ ಇವಾಗ ಏನಾಗ್ಬಿಡುತ್ತೆ, ಎಕ್ಸಾಸ್ಟ್ಗೆ ಪ್ರೆಷರ್ ಇರಲ್ಲ, ಎಕ್ಸಾಸ್ಟ್ ಪ್ರೆಷರ್ ಕಮ್ಮಿ ಆಗಿಬಿಟ್ಟಿರುತ್ತೆ. ಅದೇ ತಕ್ಕಂಗೆ ಇಂಟೇಕ್ ಕೂಡ ನೀವು ಚೇಂಜ್ ಮಾಡ್ಕೋಬೇಕು. ಇವಾಗ ಫ್ರೀ ಫ್ಲೋಯಿಂಗ್ ಎಕ್ಸಾಸ್ಟ್ ಆಯಿತು, ಇಂಟೇಕ್ ಕೂಡ ನೀವು ಫ್ರೀ ಫ್ಲೋಯಿಂಗ್ ಮಾಡ್ಕೋಬೇಕು ಇದಕ್ಕೆ ಮ್ಯಾಚ್ ಮಾಡೋಕ್ಕೆ. ಯಾಕಂದರೆ ಇಲ್ಲಾಂದರೆ ಏರ್ ಫ್ಯೂಲ್ ರೇಷಿಯೋನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇಂಜಿನ್ ಒಳಗಡೆ. ಯಾಕಂದರೆ ನಮ್ಮದು ಇ ಸಿ ಯು ಬಂದು ಅದೇ ಸ್ಟಾಕ್ ಸೆಟಪ್ ಇರುತ್ತಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡಿರ್ತಾರೆ ಫ್ಯಾಕ್ಟ್ರಿಯವರು. ನಾವೇನಾದರೂ ಮಾಡಿಫಿಕೇಶನ್ ಮಾಡಿದ್ರೆ ತಿರ್ಗಿ ಇ ಸಿ ಯು ಮ್ಯಾಪಿಂಗಲ್ಲಿ ಚೇಂಜ್ ಮಾಡಬೇಕು. ತುಂಬ ಜನ ಏನು ಮಾಡಿಬಿಡ್ತಾರೆ, ಬರೀ ಎಕ್ಸಾಸ್ಟ್ ಹಾಕ್ಸ್ಬಿಟ್ಟು ಬಿಟ್ಬಿಡ್ತಾರೆ. ಏರ್ ಫಿಲ್ಟ್ರ್ ಒಬ್ಬೊಬ್ಬರು ಚೇಂಜ್ ಮಾಡೋಲ್ಲ, ಅದು ಸಕ್ಕಾಪಟ್ಟೆ ದೊಡ್ಡ ಕೆಲಸ. ಅದು ಎಕ್ಸಾಸ್ಟ್ ಹಾಕಿದ್ಮೇಲೆ ಫಸ್ಟ್ ಏರ್ ಫಿಲ್ಟ್ರ್ ಚೇಂಜ್ ಮಾಡಬೇಕು. ಏರ್ ಫಿಲ್ಟ್ರ್ ಆದಮೇಲೆ ಇ ಸಿ ಯು ರಿಮ್ಯಾಪ್ ಮಾಡಬೇಕು ಫಸ್ಟು, ಆವಾಗ ಏರ್ ಫ್ಯೂಲ್ ಬ್ಯಾಲೆನ್ಸ್ ಆಗುತ್ತೆ ಕರೆಕ್ಟಾಗಿ. ಇವಾಗ ನಮ್ಮ ಹುಲಿಲಿ ಏರ್ ಫಿಲ್ಟ್ರ್ ಇದೆ, ಎಕ್ಸಾಸ್ಟ್ ಇದೆ, ಫ್ಯೂಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಬೇಕು. ಸೊ ಇವಾಗ ನಮ್ಮ ಗಾಡಿಗೆ ನಾನು ಏನು ಮಾಡಿಸ್ತೀನಿ ಅಂದರೆ, ಕವಾಸಾಕಿ ಸರ್ವಿಸ್ ಸೆಂಟ್ರಲ್ಲಿ ಥ್ರಾಟಲ್ ಪೊಸಿಷನ್ ಸೆನ್ಸರ್ನ ಅಡ್ಜಸ್ಟ್ ಮಾಡ್ತಾರೆ. ಥ್ರಾಟಲ್ ಪೊಸಿಷನ್ ಸೆನ್ಸರ್ ಏನಕ್ಕೆ ಅಂದರೆ, ಇವಾಗ ನಾನು ಹೇಳ್ತೀನಲ್ಲ ಎಕ್ಸಾಸ್ಟ್ ಪ್ರೆಷರ್ ಚೇಂಜ್ ಆಗಿರುತ್ತೆ ಅಂತ, ಇವಾಗ ಈ ಎಕ್ಸಾಸ್ಟ್ ಪ್ರೆಷರ್ಗೆ ಥ್ರಾಟಲ್ ಪೊಸಿಷನ್ನ ಅಡ್ಜಸ್ಟ್ ಮಾಡ್ತಾರೆ. ಆವಾಗ ನಮ್ಮದು ಗೇರ್ ಶಿಫ್ಟಿಂಗ್ ಆಗಲಿ ಇನ್ನೊಂದು ಮತ್ತೊಂದು ಎಲ್ಲ ಸ್ಮೂತ್ ಆಗಿಬಿಡುತ್ತೆ. ತಿರ್ಗಾ ಇದಕ್ಕೆ ಸಿಂಕ್ ಮಾಡ್ತಾರೆ ಥ್ರಾಟಲ್ ಪೊಸಿಷನ್ನ. ಅದು ಬಿಟ್ಟು ಅವ್ರನ್ನ ಕೇಳ್ತೀನಿ ಏನು ಫ್ಯೂಯಲ್ ಬ್ಯಾಲೆನ್ಸಿಂಗ್ ಮಾಡಬೇಕಾ, ಇದಕ್ಕೆ ಹಾಕಿಸ್ಬೇಕಾ ಅಂತ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಅವ್ರ ಒಪಿನಿಯನ್ ತೊಗೊಂಡು ಆಮೇಲೆ ಬೇಕಾದರೆ ಪವರ್ ಕಮಾಂಡರು, ರ್ಯಾಪಿಡ್ ಬೈಕ್ ಇವನೋ ಏನಾದರೂ ಹಾಕ್ಸ್ತೀನಿ. ಅದೇನು ಅಂತ ಆಮೇಲೆ ಹೇಳ್ತೀನಿ, ಅದು ಹಾಕ್ಸ್ಬೇಕಾದ್ರೆ ಹೇಳ್ತೀನಿ. ಅವಶ್ಯಕತೆ ಬಂದರೆ ಫಸ್ಟ್ ಅವ್ರ ಹತ್ರ ಕೇಳ್ತೀನಿ ಹಾಕಿಸ್ಬೇಕಾ ನಿಜವಾಗ್ಲೂ ಇದು ಪವರ್ ಕಮಾಂಡರು ಅಂತ. ಸ್ವಲ್ಪ ಜನ ಕೇಳ್ತೀರಿ ಆ ಕವರಲ್ಲಿರೋ ಇನ್ನೊಂದು ಗಾಡಿ ಯಾವುದು ಅಂತ. ನಮ್ದು RR 310 RR 310 ಹುಲಿ ಎರಡು ಒಟ್ಟೊಟ್ಟಿಗೆ ನಿಲ್ಸೋದು ನಾನು. ಸೊ ಅದು ಆ ಕವರಲ್ಲಿರುತ್ತೆ, ನಮ್ಮ ರಥ ಇಲ್ಲೇ ಅವ್ನು ನೋಡಿ. ಸೊ ಇಂಜಿನ್ ಸ್ವಲ್ಪ ವಾರ್ಮ್ ಅಪ್ ಮಾಡೋಣ. ಲೋ ಪವರ್ಗೆ ಹಾಕ್ಬಿಟ್ಟು ಸೆಟ್ ಮಾಡಬೇಕು ಗಾಡಿ, ಒಂಚೂರು ವಾರ್ಮ್ ಆಗಬೇಕು. ನಮ್ಮ ಫ್ರೆಂಡ್ ಒಬ್ಬ ಬರ್ತಾ ಇದ್ದಾನೆ, ಅವನಿಗೋಸ್ಕರ ವೇಟಿಂಗು. ನಾಯಿಗಳಿಗೆ ಬಂದು ನಮ್ಮ ಸೂಪರ್ ಬೈಕ್ ಸೌಂಡ್ ಎಲ್ಲ ಅಷ್ಟೊಂದು ಇದಾಗಲ್ಲ, ಇರಿಟೇಟ್ ಆಗ್ಬಿಡ್ತಾವೆ ನಾಯಿಗಳು. ಅದು ಒಂಥರ ಹಿಯರಿಂಗ್ ರೆಸ್ಪಾನ್ಸ್ ಬೇರೆ ಅಲ್ಲ ಫ್ರೀಕ್ವೆನ್ಸಿ, ನಮ್ಮ ಸೂಪರ್ ಬೈಕ್ ಸೌಂಡ್ಗೆಲ್ಲ ಒಂಥರ ಅದಕ್ಕೆ ಇರಿಟೇಷನ್ನು. ಸೊ ದಯವಿಟ್ಟು ಯಾರನ್ನು ರೋಡಲ್ಲಿ ಸುಮ್ಮನೆ ರೆವ್ ಮಾಡಬೇಡ್ರಿ ನಾಯಿಗಳಿಗೆಲ್ಲ, ಅದು ಕಿವಿಗೆ ತುಂಬ ಹರ್ಟ್ ಆಗುತ್ತೆ. ಓಕೆ ಸುಮ್ಮನೆ ರೆವ್ ಮಾಡೋದು ಅವೆಲ್ಲ ಮಾಡೋಕೆ ಹೋಗ್ಬಿಡ್ರಿ, ಎಲ್ಲ ರೂಕೀಸ್ ಮಾಡೋ ಕೆಲಸ ಅವು. ಹಾಂ ವಾರ್ಮ್ ಆಗ್ತಾಯಿದೆ ಇವಾಗ, ಕೇಳಿಸ್ಕೊಂಡ್ರೆ ಸೌಂಡು. ತುಂಬ
ತುಂಬಾ ಇದೆ ಗುರು ಗಾಡಿ ಬಗ್ಗೆ ತಿಳ್ಕೊಳ್ಳಕ್ಕೆ ನೀವು ಪ್ರಾಪರ್ ಆಗಿ ಟೆಕ್ನಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾವ್ದಾರ ಗಾಡಿನ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕು ಅದರಲ್ಲಿ ಏನಿದೆ ಏನು ಮಾಡಬೇಕು ಇದಕ್ಕೆ ಏನು ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅದೆಲ್ಲ ಗೊತ್ತಿದ್ರೇನೆ ನೀವು ಪ್ರಾಪರ್ ಆಗಿ ಒಂದು ಗಾಡಿನ ಮೇಂಟೈನ್ ಮಾಡಕಾಗೋದು ಎಷ್ಟೋ ಜನ ಸೂಪರ್ ಬೈಕರ್ಸ್ ಸುಮ್ಮನೆ ಎಕ್ಸಾಸ್ಟ್ ಹಾಕ್ಬಿಡ್ತಾರೆ ಬಿಟ್ಬಿಡ್ತಾರೆ ಇನ್ನೇನೋ ಮಾಡ್ತಾರೆ ಅವೆಲ್ಲ ಗಾಡಿ ತುಂಬಾ ಪ್ರಾಬ್ಲಮ್ ಅದು ಅರ್ಥ ಮಾಡ್ಕೊಳ್ಳಲ್ಲ ಅವರು ಬಂದ ನಮ್ಮ ಫ್ರೆಂಡ್ ಬಡನ टेनार मन डेलीवरी तक अदे गाड़ी ओहो डी आर 3054 वै डी आर को ब्रो सो आक्चुअली तुम केस गाड़ी एक्स्ट्रा फिटिंग अदे हर इबू फ्री इवतु सो इवर बंद नितिन गल लास्ट वीडियो डेलीवरी वीडियो टेनर सो इव नम गाड़ी और गाड़ी अंटमे एरू सेम सेगमेंट हुली गाड़ी फस्ट सर्विस हाँबिड़ी अंता मोन्ने ताने टी आर बंतु इवते गाड़ी एतर पापा बैक साइड लुक सखत टेनारो आ कटौट्स को सूपर कानस्ता है गाड़ी सो इवत ग्लव्स यूज़ ओनली बूट्स हाकीन अस्टे सिटील ओडसो आव फोन तगीता गोप्रो बार आफ् सूम्ने तले ना ग्लव्स हाक्रे बिच्ची 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 कुत्कोक टयर्स आलमोस्ट चित्रण आगैते गाड़ी रेर टयर फ्रंट इन लाइफ इदे रेर फुल थ्रेड कानिस्ता इत्तु ऑलरेडी टयर चेंज माड्बेकु इष्टरल्ले सो यावलो अष्टे यावदे बैकल आगलि फस्ट रेर टयर होगोदु कारण इंजिन कनेक्ट आगिरुत्तल्ल यावलो फोर्स अल्ले इरुत्ते टयर सो बेग बेग वेर औट आगिबिडुत्ते फ्रंट टयर गे याव फोर्स इरल्ल ओन्ली ब्रेकिंग अष्टे फ्रंट यूज आगोदु सो अदर लाइफ इतने सो हेच्चु कम्मी वंदु फ्रंट टयर गे एरडु रेर टयर यूज माडबहुदु एल्लप्प ना मंटम कानिस्ता अल्ल ओहो हो मेत्तगे बर्तान ऐतु मर्तो बिट्टे ब्रो गाडी फस्ट सर्विस आगिल्ल मेत्तगे बरबेकु पाप मेत्तगे होगोण आ ग्रीन कलर अट्राक्षन रोडली नमद ब्लैक हम अट्राक्षन बर सो नन यारू गल सौंड कस्टे गे सूपर बैक अंत इला सैलेंट हुली रेंज गे आगो जन के बट आ गाड़ी हाँ अब ग्रीन कलर यदि कानसते रोडली हिंगे अंत जन नोड़े नोड़ता ओ योद्नल नायक तुम इरीटेट आगते कारण के नोड़ी हे बंत ड्रैव ಮಾಡಕ ಹೋಗಬಾರ ಪಾಪ ಅಂಕಲ್ ಇನ್ನ ನಿದ್ದೆ ಮಾಡಲ ಇದ್ದೀರಾ ಎದ್ದೋಳೆ ಅಂಕಲ್ ಬೆಳಗ್ಗೆ ಆಯ್ತು Thank you.